ಒಂದನೇ ತಾರೀಕು ಬರ್ಮಿಂಗ್ಹ್ಯಾಮ್ನಲ್ಲಿ ಆರಂಭ ಆಗೋ ಇಂಗ್ಲೆಂಡ್ ವಿರುದ್ಧದ ಟೆಸ್ಟ್ಗೆ ಭಾರತದ ಸಿದ್ಧತೆಗೆ ಅಡ್ಡಿಯುಂಟಾಗಿದೆ. ಟೀಂ ಇಂಡಿಯಾದ ಕೆಲವು ಆಟಗಾರರಿಗೆ ಕೋವಿಡ್ ಸೋಂಕು ತಗುಲಿದೆ. ತಂಡದ ಆಫ್ ಸ್ಪಿನ್ನರ್ ರವಿಚಂದ್ರನ್ ಅಶ್ವಿನ್ ವೈರಸ್ ಸೋಂಕಿಗೆ ಒಳಗಾದ ಮೇಲೆ ಇತರೆ ಸಹ ಆಟಗಾರರೊಂದಿಗೆ ಯುನೈಟೆಡ್ ಕಿಂಗ್ಡಮ್ಗೆ ಹೋಗಿಲ್ಲ. ಮತ್ತೊಂದು ಕಡೆ ಅಚ್ಚರಿಯ ಸಂಗತಿಯೊಂದು ಬಯಲಿಗೆ ಬಂದಿದೆ. ವಾಸ್ತವವಾಗಿ ಕಳೆದ ವಾರ ತಂಡ ಲಂಡನ್ಗೆ ಬಂದಿಳಿದ ಮೇಲೆ ಭಾರತದ ಮಾಜಿ ನಾಯಕ ವಿರಾಟ್ ಕೊಹ್ಲಿ ಕೂಡ ಕೊರೋನಾ ಸೋಂಕಿಗೆ ತುತ್ತಾಗಿದ್ದಾರೆ ಅಂತ ವರದಿಯಾಗಿದೆ. ಎಸ್, ಮಾಲ್ಡೀವ್ಸ್ನಲ್ಲಿ ರಜೆ ಮುಗಿಸಿ ವಾಪಸ್ಸಾದ ಮೇಲೆ ವಿರಾಟ್ ಕೂಡ ಆಘಾತಕ್ಕೆ ಒಳಗಾಗಿದ್ರು. ಆದರೆ ಈಗ ಅವರು ಚೇತರಿಸಿಕೊಂಡಿದ್ದಾರೆ ಅಂತ ವರದಿಯಾಗಿದೆ. ಸೋಂಕಿನ ಭೀತಿ ಇರೋದ್ರಿಂದ ಜೂನ್ 24ರಿಂದ ಲಿಸೆಸ್ಟರ್ ಶೈರ್ ವಿರುದ್ಧ ಟೀಂ ಇಂಡಿಯಾದ ಅಭ್ಯಾಸ ಪಂದ್ಯ ಯೋಜಿಸಿದಂತೆ ನಡೆಯದಿರಬಹುದು ಅನ್ನೋದು ತೋರಿಸ್ತಾ ಇದೆ. ಕೋವಿಡ್ 19 ನಂತರ ಆಟಗಾರರಿಗೆ ಓವರ್ಲೋಡ್ ಕೆಲಸ ಮಾಡದಂತೆ ವೈದ್ಯರು ಸಲಹೆ ಕೊಟ್ಟಿದ್ದಾರೆ. ಹೀಗಾಗಿ ಅಭ್ಯಾಸದಲ್ಲಿ ಹೆಚ್ಚಿನ ಉತ್ಸಾಹ ಇರೋದಿಲ್ಲ ಅಂತ ಬಿಸಿಸಿಐ ಅಧಿಕಾರಿಗಳು ತಿಳಿಸಿದ್ದಾರೆ. ಜುಲೈ 1ರಿಂದ ಟೆಸ್ಟ್ ಪಂದ್ಯ ಆರಂಭ ಆಗೋ ಮೊದಲು ಅವರು ಚೇತರಿಕೆ ಕಾಣ್ತಾರೆ ಅನ್ನೋ ಭರವಸೆ ಇದೆ ಅಂತ ಅಶ್ವಿನ್ ಬಗ್ಗೆ ಬಿಸಿಸಿಐ ಅಧಿಕಾರಿ ಹೇಳಿದರು. ಆದರೆ ಲಿಸೆಸ್ಟರ್ ಶೈರ್ ವಿರುದ್ಧ ಅಭ್ಯಾಸ ಪಂದ್ಯದಲ್ಲಾಡೋದು ಅನುಮಾನ ಅಂತ ಹೇಳಿದ್ದಾರೆ. ಕೋವಿಡ್ 19 ಸೋಂಕಿನಿಂದ ಕಳೆದ ವರ್ಷ ಸ್ಥಗಿತವಾಗಿದ್ದ 5 ಪಂದ್ಯಗಳ ಟೆಸ್ಟ್ ಸರಣಿಯ ಅಂತಿಮ ಪಂದ್ಯದಲ್ಲಿ ಟೀಂ ಇಂಡಿಯಾ ಬರ್ಮಿಂಗ್ಹ್ಯಾಮ್ನಲ್ಲಿ ಇಂಗ್ಲೆಂಡ್ ವಿರುದ್ಧ ಸೆಣಸಾಟ ನಡೆಸುತ್ತೆ. ಸದ್ಯ ಭಾರತ ಸರಣಿಯಲ್ಲಿ 2-1 ಮುನ್ನಡೆ ಸಾಧಿಸಿದೆ. ಎಡ್ಜ್ಬ್ಯಾಸ್ಟನ್ ಟೆಸ್ಟ್ ನಂತರ ಭಾರತ ಮತ್ತು ಇಂಗ್ಲೆಂಡ್ 3 ODI ಮತ್ತು T20 ಪಂದ್ಯಗಳನ್ನು ಆಡಲಿದೆ.